ಎಲ್ಲರಿಗೂ ನಮಸ್ಕಾರ. ನಾನು ಮಹಾಂತೇಶ್ ಬಿಳಗಿ. ಇತ್ತೀಚೆಗೆ ನಾನೊಂದು ಪುಸ್ತಕ ಓದಿದ್ದೆ, ಇಕಿಗಾಯ್ ಅಂತ, ಇಂಗ್ಲೀಷ್ನೊಳಗೆ. ಅದರದ್ದು ಸಬ್ ಟೈಟಲ್ ಪುಸ್ತಕದ್ದು ದ ಜಪನೀಸ್ ಸೀಕ್ರೆಟ್ ಟು ಅ ಲಾಂಗ್ ಆ್ಯಂಡ್ ಹ್ಯಾಪಿ ಲೈಫ್. ಜಪಾನ್ದವ್ರದ್ದು ಸೀಕ್ರೆಟ್ ಏನು? ಅವರು ಭಾಳ ದಿವಸ ಬದುಕ್ತಾರೆ, ಭಾಳಷ್ಟು ಖುಷಿಯಿಂದ ಬದುಕ್ತಾರೆ. ಅದ್ರ ಸೀಕ್ರೆಟರ ಏನಪ್ಪ ಅಂಥೇಳಿ ಹೆಕ್ಟರ್ ಗ್ರೇಷಿಯಾ ಮತ್ತು ಫ್ರಾನ್ಸೆಕ್ ಮಿರಾಲಿಸನ್ ಅವರು ರಿಸರ್ಚ್ ಮಾಡಿ 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 ಒಂದು ಪುಸ್ತಕ ಬರ್ದಾರ. ಆ ಪುಸ್ತಕದ ಹೆಸರು ಇಕಿಗಾಯ್ ಅಂತ. ಈ ಇಕಿಗಾಯ್ ಪುಸ್ತಕ ಓದಿದ ಮೇಲೆ ನನ್ನ ಜೀವನದೊಳಗೆ ನಿಜವಾಗಿಯೂ ಬಹಳಷ್ಟು ಪಾಸಿಟಿವ್ ಡೆವಲಪ್ಮೆಂಟು, ಪಾಸಿಟಿವ್ ಬದಲಾವಣೆ ಆಗಿದೆ. ನನಗೆ ನಿಜವಾಗಿಯೂ ಬಹಳಷ್ಟು ಖುಷಿಯಿಂದ, ಚೈತನ್ಯಭರಿತವಾಗಿ, ಉತ್ಸಾಹದಿಂದ ನಾನು ಪ್ರತಿ ದಿವಸ ಪ್ರತಿ ಕ್ಷಣ ಕಳೀತಾ ಇದ್ದೀನಿ. ಇದನ್ನು ಹಿಂಗೆ ಒಂದು ಸಲ ಶೇರ್ ಮಾಡೋಣ ಅಂತ ಇಂಗ್ಲೀಷ್ನೊಳಗೆ ಈ ಇಡೀ ಪುಸ್ತಕದ ಸಮರಿ ಒಂದು 10 ಪಾಯಿಂಟ್ಸ್ನೊಳಗೆ ಐತೆ. ಅದನ್ನು ಇಂಗ್ಲೀಷ್ನೊಳಗೆ ಹೇಳಿ ನಾನು ನಮ್ಮ ದೋಸ್ತಗೆ ಒಬ್ಬರಿಗೆ ಶೇರ್ ಮಾಡಿದ್ದೆ. ಅವ್ರಿಗೆ ಇಂಗ್ಲೀಷ್ ಅಷ್ಟು ಚಲೋ ಬರೋದಿಲ್ಲ. ಅದಕ್ಕೆ ದೋಸ್ತ, ನೀ ಏನಾರ ಮಾಡು, ಅದನ್ನು ಕನ್ನಡದಾಗೆ ಅನುವಾದ ಮಾಡಿ, ಕನ್ನಡದಾಗ ಮಾತಾಡಿ ನಮಗಟ್ಟು ಕಳಿಸ್ಕೊಡು, ನಮಗೂ ಅನುಕೂಲ ಆಕತಿ ಅಂತ ಹೇಳಿದ. ಆ ಕಾರಣಕ್ಕೆ ಇವತ್ತು ಅದನ್ನು ನಾನು ಕನ್ನಡದಾಗ ಹೇಳೋ ಪ್ರಯತ್ನ ಮಾಡ್ತೇನೆ. ಇದು ಇಕಿಗಾಯ್ ಅಂತಂದ್ರೆ ಒಂದು ಭಾಳಷ್ಟು ರಹಸ್ಯಮಯವಾದಂಥ ಒಂದು ಶಬ್ದ. ಇದರ ಅರ್ಥ ಕಡೆಗೆ ಹೇಳ್ತೀನಿ, 10ನೇ ಪಾಯಿಂಟ್ ಹೇಳೋ ಹೊತ್ತಿನಾಗ ಇದರ ಅರ್ಥ ಹೇಳ್ತೀನಿ. ಜಪಾನ್ ದೇಶದೊಳಗೆ ಒಂದು ಒಕಿನಾವಾ ಅಂತ ಒಂದು ಸಣ್ಣದು ದ್ವೀಪ ಐತಿ, ದ್ವೀಪ. ಆ ದ್ವೀಪದೊಳಗೆ ಸರಾಸರಿ 100,000 ಅಟ್ಲೀಸ್ಟ್ 25 ಮಂದಿ 100ಕ್ಕಿಂತ ಜಾಸ್ತಿ ವಯಸ್ಸಿನವ್ರು ಇರ್ತಾರಂತ. ಅಂದ್ರೆ ಅವರು ಬಹಳಷ್ಟು ದೀರ್ಘಾಯುಷಿಗಳು ಇರ್ತಾರಂತ. ಆ ದೀರ್ಘಾಯುಷಿಗಳು ಅವರು ಹೆಂಗಾದರು, ಯಾಕಾದರು, ಯಾಕರ ಅವರು ಅಷ್ಟು ದೀರ್ಘಾಯುಷಿಗಳಾಗಿ ಬದುಕಕ್ಕೆ ಸಾಧ್ಯ ಐತಿ ಅಂತ ಇವರು ಹೆಕ್ಟರ್ ಗ್ರೇಷಿಯಾ ಮತ್ತು ಫ್ರಾನ್ಸೆಕ್ ಮಿರಾಲಿಸ್ ಅವರು ರಿಸರ್ಚ್ ಮಾಡಿ ಈ ಪುಸ್ತಕ ಬರೆದಾರ. ನಿಜವಾಗಿಯೂ ಭಾಳಷ್ಟು ಖುಷಿ ಅನ್ನಿಸ್ತತಿ. ಏನಂದ್ರೆ ಅವರು ಬಹಳಷ್ಟು ಖುಷಿಯಿಂದ ಬದುಕುವವರು. ಒಕಿನವಾದೊಳಗೆ ಇರುವಂತಹ ಜನ ಇಚಾರಿಬಾ ಅನ್ನುವಂತಹ ಒಂದು, ಇಚಾರಿಬಾ ಚೋಡ್ ಅನ್ನುವಂತಹ ಒಂದು ಏನು ತತ್ವವನ್ನು ಪಾಲಿಸ್ತಾರಂತ. ಆ ತತ್ವದ ಅರ್ಥ ಸಮಾಜದೊಳಗೆ ಅಥವಾ ಈ ಈ ಈ ಭೂಮಿ ಮೇಲೆ ನಮಗೆ ಎದುರಿಗೆ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಸ್ನೇಹಿತ, ನನಗೆ ಬ್ರದರ್ ಇದ್ದಂಗೆ. ಅವನ್ನ ನಾನು ಜೀವನದೊಳಗೆ 1ನೇ ಸಲ ಭೇಟಿಯಾದರೂ ಕೂಡ ಅವ ನನ್ನ ಬ್ರದರ್ ಇರಬೇಕು, ಅವ ನನ್ನ ಸ್ನೇಹಿತ ಇರಬೇಕು ಅಂತ ತಿಳ್ಕೊಂಡು ಅವರು ಬದುಕ್ತಾರಂತ. ಹಿಂಗೆ ಬದುಕುವಂತಹ ಜನ ಸುಮಾರು 120, 112, 118, 125, 128 ವರ್ಷ ಅವ್ರು ಹೆಂಗೆ ಬದುಕ್ತಾರೆ? ಅವ್ರ ಬದುಕಿಗೆ ಈ 10 ಸೂತ್ರಗಳನ್ನು ಅಳವಡಿಸ್ಕೊಂಡಾರ ಅವರು. ಅದರೊಳಗೆ 1ನೇ ಸೂತ್ರ ಮೊದಲು ಇಂಗ್ಲೀಷ್ನಾಗ ಹೇಳ್ತೀನಿ, ಸ್ಟೇ ಆ್ಯಕ್ಟಿವ್ ಡೋಂಟ್ ರಿಟೈರ್ ಅಂತ. ಆ್ಯಕ್ಟಿವ್ ಆಗಿರಬೇಕು, ರಿಟೈರ್ ಆಗಬಾರ್ದು ಅಂತ. ಅಂದ್ರೆ ನಾವು ಯಾವುದನ್ನು ಮಾಡಿ ಭಾಳಷ್ಟು ಖುಷಿ ಪಡ್ತಿರ್ತೀವಲ್ಲ, ಅದನ್ನು ನಾವು ಪ್ರೊಫೆಷ್ನಲಿ, ವೈಯಕ್ತಿಕವಾಗಿ, ನಮ್ಮ ಏನು ವೃತ್ತಿಯಿಂದ ನಿವೃತ್ತಿ ಆದರೂ ಕೂಡ ನಾವು ಅದನ್ನು ಮಾಡ್ಕೋತಾನೆ ಇರಬೇಕು. ಅದನ್ನು ಅಕಸ್ಮಾತ್ ಬಿಟ್ವಿ ಅಂದರೆ ನಮ್ಮ ಜೀವನದ ಉದ್ದೇಶ ನಾವು ಕಳ್ಕೊತೀವಿ. ಯಾವುದನ್ನು ಮಾಡಿದ್ರೆ ನಮಗೆ ಖುಷಿ ಕೊಡ್ತದೆ, ಯಾವುದನ್ನು ಮಾಡಿದ್ರೆ ನಾವು ಸಮಾಜಕ್ಕೆ, ಮತ್ತೊಬ್ಬರಿಗೆ ಕಂಟ್ರಿಬ್ಯೂಟ್ ಮಾಡ್ತೀವಿ, ಮತ್ತು ಸಮಾಜದ ಸೌಂದರ್ಯವನ್ನು ಜಾಸ್ತಿ ಮಾಡ್ತೀವಿ, ಮತ್ತೊಬ್ಬೊಬ್ಬರಿಗೆ ಉಪಯೋಗಕ್ಕೆ ಬರುವ ವಸ್ತುವಾಗಿ ನಾವು ಇರುವಂತಹ ಕೆಲಸ ಯಾವುದನ್ನು ಮಾಡ್ತೀವಲ್ಲ ಅದನ್ನು ರಿಟೈರ್ ಆದಮೇಲೂ ಮಾಡೋದನ್ನು ಕಂಟಿನ್ಯೂ ಮಾಡಬೇಕು, ರಿಟೈರ್ ಆಗಬಾರ್ದು. ಅದಕ್ಕೆ ಆ್ಯಕ್ಟಿವ್ ಆಗಿರಬೇಕು, ಡೋಂಟ್ ರಿಟೈರ್ ಅಂತ ಹೇಳೋದು. ಎರಡನೇದು, ಟೇಕ್ ಇಟ್ ಸ್ಲೋ. ಭಾಳಷ್ಟು ಹರಿಬರಿ ಒಳಗೆ ಇರಬಾರ್ದು, ಅವಸರ ಅವಸರದೊಳಗೆ ಗೋಜಲು ಗೋಜಲು ಜೀವನ ಮಾಡಿಕೊಂಡು ಇರಬಾರ್ದು, ಯಾವುದಕ್ಕೂ ಅವಸರ ಮಾಡಬಾರ್ದು. ಸಾವಕಾಶವಾಗಿ ನಡೆದವ ಭಾಳ ದೂರ ಹೋಗ್ತಾನಂತ. ಸೊ ಅರ್ಜೆನ್ಸಿ, ಅವಸರ, ಅದನ್ನು ಬಿಟ್ಟು ಜೀವನ ಮತ್ತು ನಿಮ್ಮ ಜೀವನದ ಕಾಲ ಹೊಸ ಅರ್ಥ ಪಡಿಬೇಕಂದ್ರೆ ನೀವು ಸಾವಕಾಶವಾಗಿ ನಡಿಬೇಕು. ಟೇಕ್ ಇಟ್ ಸ್ಲೋ. ಮೂರನೇದು,
ಡೋಂಟ್ ಫಿಲ್ ಯುವರ್ ಸ್ಟಮಕ್. ಭಾಳಷ್ಟು ದಿವಸ ನೀವು ಬದುಕಬೇಕಂದ್ರೆ ಕಡಿಮೆ ಊಟ ಮಾಡಬೇಕು. ಕಡಿಮೆ ಊಟ ಮಾಡಬೇಕಂದ್ರೆ ಗಾಳಿ ಮೇಲೆ ಬದುಕೋದನು, ಒಂದು 5% 10% ಊಟ ಮಾಡೋದನು ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಿರಿ, 80% ಆಯಿತು ಅಂತಂದ್ರೆ ಬಿಟ್ಟುಬಿಡ್ರಿ. ಆ 20% ಖಾಲಿ ಏನು ಉಳಿಸ್ತೀರಲ್ಲ, ಅದು ನಿಮ್ಮನ್ನು ಸುಮಾರು 100 ವರ್ಷದ ಮೇಲೆ ಬದುಕಿಸಾಕ ಸಹಾಯ ಮಾಡ್ತತಿ ಅನ್ನುವಂಥದ್ದು. ಅದಕ್ಕೆ ಎಲ್ಲಾನು ತಂದು ಹೊಟ್ಟೆ ತುಂಬಿಸಿ 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 ಅದನ್ನು ಕಸದ ಚೀಲ ಮಾಡೋ ಬದಲಿ ಅದು ನಮ್ಮ ಜೀವನಕ್ಕೆ ಚೈತನ್ಯ ಕೊಡುವಂತಹ ಒಂದು ದೊಡ್ಡ ಮಷೀನ. ಆ ಮಷೀನಕ್ಕೆ ಎಷ್ಟು ಹಾಕಬೇಕು ಅಷ್ಟು ಹಾಕಬೇಕು ಅನ್ನುವಂಥದ್ದು ನಾವು ಮೈಮ್ಯಾಗ ಖಬರ ಅರುವ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿನ್ಕೋತ ಹೋಗಬೇಕು. 80%ಕಿಂತ ಜಾಸ್ತಿ ತಿನ್ನಬಾರ್ದು. ನಾಲ್ಕನೇದು, ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್. ಅಂದ್ರೆ ನಿಮ್ಮ ಸುತ್ತಮುತ್ತ ಒಳ್ಳೆಯ ಸ್ನೇಹಿತರಿರಬೇಕು, ಅವರ ಒಳ್ಳೆಯ ಔಷಧ ಇದ್ದಂಗೆ. ನಿಮಗೇನೇನು ಚಿಂತೆ ಇರ್ತಾವಲ್ಲ ಅವೆಲ್ಲ ದೋಸ್ತರ ಜೊತೆ ಮಾತಾಡಿದ್ರೆ ಹೋಗ್ತಾವ. ನಿಮ್ಮ ಕತಿ ಮತ್ತೊಂದು ಏನೈತೆ ದೋಸ್ತರ ಜೊತೆ ಹೇಳಿದ ಮೇಲೆ ನಿಮ್ಮ ಮನಸ್ಸು ಹಗರ್ ಅನ್ನಿಸ್ತದೆ. ಅವ್ರು ನಿಮಗೆ ಒಂದು 4 ಉಪದೇಶದ ಮಾತು ಹೇಳ್ತಾರೆ, ಜೋಕ್ ಮಾಡೋದು, ನಗೋದು, ಮತ್ತು ಎಲ್ಲ ದೋಸ್ತರು ಕೂಡಿ ಕನಸು ಕಾಣೋದು. ಅರ್ಥ, ಇದರ ಅರ್ಥ ಜೀವನ ಮಾಡೋದು, ಜೀವಂತ ಇರೋದು. ಅಂದ್ರೆ ನಿಮ್ಮ ಸುತ್ತಮುತ್ತ ಒಳ್ಳೆಯ ಸ್ನೇಹಿತರನ್ನ ಇಟ್ಕೊಂಡು ಇರಬೇಕು ಅಂತ. ಅದಕ್ಕೆ ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್. ಐದನೇದ್ದು, ಗೆಟ್ ಇನ್ ಶೇಪ್ ಫಾರ್ ಯುವರ್ ನೆಕ್ಸ್ಟ್ ಬರ್ತ್ಡೇ. ಮುಂದಿನ ವರ್ಷದ ಬರ್ತ್ಡೇಕ್ಕೆ ನೀವು ಪ್ರಾಪರ್ ಶೇಪ್ನೊಳಗೆ ಇರಬೇಕು ಅಂತಂದ್ರೆ, ನೀವು 99 ವರ್ಷದವ್ರು ಈಗಿದ್ದರೂ ಕೂಡ ಮುಂದಿನ ವರ್ಷ ನನ್ನೊಂದು ಬರ್ತ್ಡೇ ಬರ್ತತಿ, ಅದಕ್ಕೆ ನಾ ಶೇಪ್ ಪ್ರಾಪರ್ ಶೇಪ್ನೊಳಗೆ ಇರಬೇಕು ಅನ್ನುವಂಥ ಖಬರ್ ಇರಬೇಕು. ಅದಕ್ಕೆ ಕ್ರಿಯಾಶೀಲ ಇರಬೇಕು, ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡಿದ್ರೆ ಈ ಕೆಲವೊಂದಿಷ್ಟು ಹಾರ್ಮೋನ್ಗಳು ಬಿಡುಗಡೆ ಆಕ್ಕವಂತ, ಆ ಹಾರ್ಮೋನ್ಗಳು ನಮ್ಮನ್ನು ಬಹಳಷ್ಟು ಖುಷಿ ಮಾಡ್ತಾವಂತ. ಅದಕ್ಕೆ ಎಕ್ಸಸೈಸ್ ಮಾಡಬೇಕು, ಕೆಲಸ ಮಾಡ್ಕೋತಿರಬೇಕು. ನಿಂತ ನೀರು ಕೊಳಿತದೆ, ಹೊಲಸು ವಾಸನೆ ಬರ್ತದೆ, ಆದರೆ ಅದು ಫ್ರೆಶ್ ಆಗಿರಬೇಕಂತಂದ್ರೆ ಅದು ಹರಿತಾ ಇರಬೇಕು. ವಾಟರ್ ಶುಡ್ ಮೂವ್, ನೀರು ಹರಿತಾ ಇರಬೇಕು. ಹಂಗೆ ನಮ್ಮ ದೇಹ ಕೂಡ ಏನಂತಂದ್ರೆ ಒಂಥರ ನದಿ ಇದ್ದಂಗೆ, ಅದು ಹರಿತಾ ಇರಬೇಕು, ನಿಂತಲ್ಲೇ ನಿಂದಿರಬಾರ್ದು, ಎಕ್ಸಸೈಸ್ ಮಾಡಬೇಕು. ಗೆಟ್ ಇನ್ ಶೇಪ್ ಫಾರ್ ಯುವರ್ ನೆಕ್ಸ್ಟ್ ಬರ್ತ್ಡೇ. ಮುಂದಿನ ವರ್ಷದ ಬರ್ತ್ಡೇಕ್ಕೆ ಈಗಿಂದನ ತಯಾರಿ ಮಾಡು. ಅಂದ್ರೆ ನೀನು ಸ್ವಲ್ಪ ಕ್ರಿಯಾಶೀಲ ಆಗಿರು, ಸ್ವಲ್ಪ ಎಕ್ಸಸೈಸ್ ಮಾಡ್ಕೋತಾನೆ ಇರಬೇಕು. ಮುಂದಿನ ವರ್ಷದ ಬರ್ತ್ಡೇಕ್ಕೆ ಕೇಕ್ ಕಟ್ ಮಾಡಬೇಕಾ ಇಲ್ಲ, ದೋಸ್ತರನ್ನು ಕರಿಬೇಕಾ ಇಲ್ಲ, ಅದಕ್ಕೆ ಈಗ ಎಕ್ಸಸೈಸ್ ಮಾಡೋದ. ಆರನೇದ್ದು, ಸ್ಮೈಲ್, ನಗರಿ, ನಗಬೇಕು. ಯಾವ ನಕ್ಕೋತ ಇರ್ತಾನ ಅವನಿಗೆ ದೋಸ್ತರು ಭಾಳ ಮಂದಿ ಇರ್ತಾರೆ, ನಕ್ಕೋತ ಇರಬೇಕು. ಯಾರು ನಕ್ಕೋತ ಇರ್ತಾರೆ ಅವರು ಬಹಳಷ್ಟು ಸ್ನೇಹಿತರನ್ನು ಗಳಿಸ್ತಾರೆ. ನಗೋದ್ರಿಂದ ನಮ್ಮ ಜೀವನ ಬಹಳಷ್ಟು ಬಹಳಷ್ಟು ಸುಖಮಯ, ಸಂತೋಷ ಆಗ್ತದೆ. ಮತ್ತು ಎಲ್ಲ ದುಃಖಗಳನ್ನು ಮರಿಬೇಕಂತಂದ್ರೆ 4 ಮಂದಿ ದೋಸ್ತರ ಜೊತೆ ಕುಂತ ಹರಟಿ ಹೊಡೆದ ಒಂದು 4 ಜೋಕ್ ಹೇಳಿ ನಾವು ಜೋರಾಗಿ ನಾವು ಏನು ನಗ್ತೀವಲ್ಲ ಅವಾಗ ಎಲ್ಲನೂ ಮರೆತು ಬಿಡ್ತೀವಿ, ಮಕ್ಕಳಾಗಿ ಬದುಕ್ತೀವಿ. ಅದಕ್ಕೆ ನಾವು ನಗಬೇಕು. ಸೊ ಸ್ಮೈಲ್. ಏಳನೇದ್ದು, ರೀಕನೆಕ್ಟ್ ವಿತ್ ನೇಚರ್. ನಾವು ನಿಸರ್ಗದ ಒಂದು ಭಾಗ, ನಿಸರ್ಗದ ಒಂದು ಭಾಗ, ನಾವು ಪರಿಸರ ನಿಸರ್ಗದ ಒಂದು ಭಾಗ. ಆದ್ದರಿಂದ ಬರೀ ಸಿಟಿ ಒಳಗೆ ಈ ಸದ್ದು ಗದ್ದಲ ಗೋಜು, ಸಿಟಿ ಬಸ್ಸು, ಟ್ರೇನು, ಫ್ಲೈಟು, ಈ ಎಲ್ಲ ಗೋಜು ಗದ್ದಲ ಅದನ್ನೆಲ್ಲನೂ ಬಿಟ್ಟು ನಿಸರ್ಗದ ಮಡಲಿನೊಳಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕಾಲ ನಾವು ಕಳಿಬೇಕು. ಯಾಕೆ ಕಾಲ ಕಳಿಬೇಕು? ಯಾಕಂದ್ರೆ ನಾವು ನಿಸರ್ಗ, ನಿಸರ್ಗದ ಒಂದು ಭಾಗ. ಅದಕ್ಕೆ ನಾವು ನಿಸರ್ಗದ ಮಡಲಿನಲ್ಲಿ ಎಷ್ಟು ಸಾಧ್ಯಕತಿ ಅಷ್ಟು ಸಲ ಫ್ರೀಕ್ವೆಂಟ್ ಆಗಿ ಮೇಲಿಂದ ಮೇಲೆ ನಾವು ಅಲ್ಲಿ ಹೋಗಿ ನಮ್ಮ ಬ್ಯಾಟ್ರಿಗಳನ್ನು ರೀಚಾರ್ಜ್ ಮಾಡ್ಕೋಬೇಕು. ಅದಕ್ಕೆ ಫ್ರೀಕ್ವೆಂಟ್ ಆಗಿ ಮೇಲಿನ ಮೇಲೆ ನಿಸರ್ಗದ ಮಡಲಿನೊಳಗೆ ಹೋಗಿ ಟೈಮ್ ಕಳೆಯೋದನ್ನು ರೂಢಿ ಮಾಡ್ಕೋಬೇಕು. ರೀಕನೆಕ್ಟ್ ವಿತ್ ನೇಚರ್ ಅಂತ. ಎಂಟನೇದ್ದು, ಗಿವ್ ಥ್ಯಾಂಕ್ಸ್. ಕೃತಜ್ಞತೆ ಹೇಳಬೇಕು ನಾವು ಜೀವನದೊಳಗೆ. ಯಾರ್ಯಾರಿಗೆ ಹೇಳೋದು? ನಮ್ಮ ಪೂರ್ವಜರಿಗೆ, ನಮ್ಮ ಹಿರಿಯರಿಗೆ, ನಿಸರ್ಗಕ್ಕೆ. ನಿಸರ್ಗಕ್ಕೆ ಎದಕ್ಕೆ? ನಾವು ಉಸಿರಾಡಿಸೋ ಗಾಳಿ, ಉಣ್ಣೋ ಅನ್ನ, ಮತ್ತು ಈ ಆ್ಯಕ್ಚುಲಿ ಬೆಳೆ ಬೆಳೆಯೋಕೆ ಜಮೀನು ಅಥವಾ ನೆಲ, ಎಲ್ಲವನ್ನು ಕೊಟ್ಟದ್ದು, ನಮ್ಮ ಸ್ನೇಹಿತರನ್ನು ಕೊಟ್ಟದ್ದು, ನಮ್ಮ ಕುಟುಂಬವನ್ನು ಕೊಟ್ಟದ್ದು, ಎಲ್ಲವನ್ನು ಕೊಟ್ಟದ್ದು ನಿಸರ್ಗ.
ಅದಕ್ಕೆ ಅವ್ರಿಗೆಲ್ಲರಿಗೂ ಪ್ರತಿ ದಿವಸ ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ಸಲ ಫ್ರೀಕ್ವೆಂಟಾಗಿ ಅವರಿಗೆ ಏನು ಮಾಡಬೇಕು, ನಾವು ಕೃತಜ್ಞತೆ ಹೇಳಬೇಕು. ಮತ್ತು ನಾನು ಜೀವಂತ ಇರೋದಕ್ಕೆ ಅದೃಷ್ಟವಂತ, ಅದಕ್ಕೆಲ್ಲ ಕಾರಣ ನೀವು. ಆದ್ದರಿಂದ ಪ್ರತಿ ದಿವಸ ಸ್ವಲ್ಪ ಎಲ್ಲರ ಟೈಪ್ ಮಾಡಿಕೊಂಡು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೋತ ಹೋದ್ರಿ ಅಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನೊಳಗೆ ಹ್ಯಾಪಿನೆಸ್ಸು ಬೆಳ್ಕೋತ ಹೊಕ್ಕತಿ, ಸುಖ ಸಂತೋಷ ನೆಮ್ಮದಿ ಜಾಸ್ತಿ ಆಕೋತ ಹೊಕ್ಕತಿ. ಅದಕ್ಕೆ ಗಿವ್ ಥ್ಯಾಂಕ್ಸ್ ಅಂತ. ಒಂಬತ್ತನೇದ್ದು ಲಿವ್ ಇನ್ ದ ಮೊಮೆಂಟ್ ಅಂತ. ಈ ಕ್ಷಣದಲ್ಲಿ ಬದುಕಬೇಕು. ಭೂತಕಾಲದ ಬಗ್ಗೆ, ಗತಿಶ್ ಹೋಗಿದ್ದರ ಬಗ್ಗೆ ಬಹಳಷ್ಟು ವಿಷಾದ ವ್ಯಕ್ತಪಡಿಸೋದು, ಅಯ್ಯೋ ನಾ ಹಂಗೆ ಇರಬೇಕಾಗಿತ್ತು, ಅಯ್ಯೋ ನಾ ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಭೂತಕಾಲದ ಬಗ್ಗೆ ವಿಷಾದ. ಮತ್ತು ಭವಿಷ್ಯದ ಬಗ್ಗೆ ಭಯಂಕರ ಹೆದರಿಕೆ ಮತ್ತು ಚಿಂತೆ, ಮುಂದೆ ಹೆಂಗೋ ಏನೋ, ಮುಂದೆ ಹೆಂಗೋ ಏನೋ. ಸೊ ಭೂತಕಾಲದ್ದನ್ನು ಬಿಡ್ರಿ, ವಿಷಾದ ಬಿಡ್ರಿ, ಭವಿಷ್ಯದ ಬಗ್ಗೆ ಚಿಂತೆ ಅಥವಾ ಹೆದರಿಕೆ ಇಟ್ಕೋಬೇಡ್ರಿ. ಈ ಕ್ಷಣ ಏನಂತಂದ್ರೆ ಇವತ್ತು, ಇಂದಿಂದಿಂದಿಗೆ ನಾಳಿನ ನಾಳೆಗೆ ತಿಳಿತಲ್ಲ, ಆ ದೃಷ್ಟಿಯಿಂದ ನಾವು ಇವತ್ತಿನ ಬಗ್ಗೆ ವಿಚಾರ ಮಾಡಬೇಕು. ಇವತ್ತು ನಾನು ಸಂಪೂರ್ಣವಾಗಿ ಈ ದಿನಾಂಕ ಈ ಕ್ಷಣನ ನೆನಪಿಡುವಂಗೆ ನಾನು ಬದುಕಬೇಕು ಅಂತಂದ್ರೆ ಇವತ್ತು ನಾನು ಬದುಕಬೇಕು. ಹಿಂದಿನದಕ್ಕಲ್ಲ, ಮುಂದಕ್ಕೂ ಅಲ್ಲ, ಮುಂದಿನದಕ್ಕೂ ಅಲ್ಲ, ಇವತ್ತಿಗೆ, ಇವತ್ತಿನ ಸಲುವಾಗಿ ಬದುಕಬೇಕು. ಸೊ ಲಿವ್ ಇನ್ ದ ಮೊಮೆಂಟ್ ಅಂತ. ಹತ್ತನೇದ್ದು ಭಾಳ ಇಂಪಾರ್ಟೆಂಟ್ ಇದೆ, ಫಾಲೋ ಯುವರ್ ಇಕಿಗಾಯಿ. ನಿಮ್ಮ ಇಕಿಗಾಯಿನ ನೀವು ಫಾಲೋ ಮಾಡಬೇಕು. ಇಕಿಗಾಯಿ ಅಂದ್ರೆ ಏನು? ನಿಮ್ಮೊಳಗೆ ಒಂದು ಪ್ಯಾಷನ್ ಐತಿ, ಒಂದು ಅರ್ಜ್ ಐತಿ, ಒಂದು ಡಿಸೈರ್ ಐತಿ, ಒಂದು ಅತ್ಯಂತ ಉತ್ಕಟವಾದ ಒಂದು ಬಯಕೆ ಐತಿ. ಆ ಬಯಕೆ ನಿಮ್ಮನ್ನು ಒಂದು ಪ್ರಾಪರ್ ಒಂದು ಒಂದು ಶೇಪ್ನೊಳಗೆ ತಂದದ. ನೀವು ಇವತ್ತು ಹೀಗಿರಾಕ ಕಾರಣ ಅಂತಂದ್ರೆ ಆ ಒಂದು ಅರ್ಜ್ ಅಥವಾ ಬಯಕೆ, ಅದು ನಿಮ್ಮಲ್ಲಿ ಅದ್ವಿತೀಯ ವಿಶಿಷ್ಟ ಒಂದು ಪ್ರತಿಭೆಯನ್ನು, ಟ್ಯಾಲೆಂಟನ್ನು ನಿಮಗೆ ಕೊಟ್ಟದ. ಆ ಟ್ಯಾಲೆಂಟಿನಿಂದ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಬಂದದ. ನೀವು ಬದುಕುವ ಪ್ರತಿ ಕ್ಷಣಕ್ಕೂ ಅರ್ಥ ಬರ್ತದೆ. ಮತ್ತು ನೀವು ಪ್ರತಿ ದಿವಸ ಮತ್ತೊಬ್ಬರಿಗೆ ಉಪಯೋಗವಾಗಿ ಇರಬೇಕು ಅಂತಂದ್ರೆ ಆ ಒಂದು ಪ್ಯಾಷನ್, ಆ ಒಂದು ಡಿಸೈರ್, ಆ ಒಂದು ಅರ್ಜ್, ಆ ಒಂದು ಯುನಿಕ್ ಟ್ಯಾಲೆಂಟ್ ಏನೈತಲ್ಲ, ಅದ್ವಿತೀಯ ಪ್ರತಿಭೆ ನಿಮ್ಮಲ್ಲಿರೋದು, ಅದು ಕಾರಣ. ಎಷ್ಟೋ ಮಂದಿಗೆ ಅವರ ಇಕಿಗಾಯಿ, ಅವರ ಪ್ಯಾಷನ್ ಏನಂತ ಗೊತ್ತೇ ಇರುವುದಿಲ್ಲ. ಅಂಥವ್ರು ಏನು ಮಾಡ್ಬೇಕು ಹಂಗಂದ್ರೆ, ಅವರು ತಮ್ಮ ಇಕಿಗಾಯಿ ಅನ್ನೋದು ಏನು ಅಂತ ಡಿಸ್ಕವರ್ ಮಾಡೋದ್ರೊಳಗೆ ಅವ್ರ ಜೀವನನ ಕಳಿಬೇಕು. ಆವಾಗ ಅವ್ರ ಜೀವನನೂ ಅರ್ಥಪೂರ್ಣ ಆಕತಿ. ಆ ದೃಷ್ಟಿಯಿಂದ ಈ ಪುಸ್ತಕದ ಈ ಲೇಖಕರು ಹೇಳುವಂಗೆ ನಿಮ್ಮೆಲ್ಲರಿಗೂ ಅತ್ಯಂತ ದೀರ್ಘವಾದ, ಸುಖವಾದ, ಸಮೃದ್ಧಿಯಾದ ಮತ್ತು ನಿಮ್ಮ ಅರ್ಥಪೂರ್ಣ ಜೀವನ ನಿಮಗೆಲ್ಲರಿಗೂ ಸಿಗಲಿ ಅಂಥೇಳಿ ಹಾರೈಸ್ತೀನಿ. ನಮ್ಮ ದೋಸ್ತ ಈ ನನ್ನ ಮಾತನ್ನು ಕೇಳಿಕೊಂಡು ಬಹಳಷ್ಟು ಸಂತೋಷ ಪಡೋದ್ರೊಳಗೆ ಯಾವುದೂ ಸಂಶಯ ಇಲ್ಲ ಅಂಥೇಳಿ. ಮತ್ತೊಂದು ಸಲ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೀವನದ ಇಕಿಗಾಯಿ ನೀವು ಹುಡುಕಿಕೊಳ್ತೀರಿ ಮತ್ತು ಅದನ್ನು ಅನುಸರಿಸಿ ನೀವು ಬದುಕ್ರಿ. ಬಹಳಷ್ಟು ದೀರ್ಘವಾಗಿ, ಸುಖವಾಗಿ, ಸಂತೋಷವಾಗಿ ನೀವೆಲ್ಲರೂ ಬಾಳಬೇಕು ಅಂತ ನಾನು ಶುಭ ಹಾರೈಸಿ ಈ ಒಂದು ಪುಸ್ತಕದ ಸಮರಿನ ಅಥವಾ ಸಾರಾಂಶವನ್ನು, ಮುಖ್ಯ ಮಾರ್ಗದರ್ಶಿ ಸೂತ್ರಗಳನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಗುಡ್ ನೈಟ್.